ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಯೇಸು ಸ್ವಾಮಿಯನ್ನು ನೋಡುತ್ತಲೇ ಸ್ನಾನಿಕಾ ಯೋಹನರು ಹೇಳುತ್ತಾರೆ ಇಗೋ ನೋಡಿ ಬಲಿ ಅರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಇದೇ ಒಂದು ಸನ್ನಿವೇಶ ಇಂಥದ್ದೇ ಒಂದು ಸಂದರ್ಭ ಒಂದು ಸನ್ನಿವೇಶವನ್ನು ನಾವು ಹದಿನೇಳು ಶತಮಾನಗಳ ಮೊದಲು ಅಂದರೆ ಏಸು ಬರುವ ಒಂದು ಸಾವಿರದ ಏಳ್ನೂರ ಅರುವತ್ತ ಏಳು ವರ್ಷಗಳ ಮೊದಲು ಇಂಥದ್ದೇ ಒಂದು ಸನ್ನಿವೇಶವನ್ನು ನಾವು ಹಳೆಯ ಒಡಂಬಡಿಕೆಯ ಆದಿಕಾಂಡದ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ಉತ್ಪತ್ತಿ ಅಥವಾ ಆದಿಕಾಂಡ ಅಂತ ಹೇಳ್ತೇವೆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ದೇವರು ಅಬ್ರಹಮನಿಗೆ ಹೇಳುತ್ತಾರೆ ಒಂದು ಆಜ್ಞೆ ಕೊಡುತ್ತಾರೆ ಆತನ ವಿಶ್ವಾಸವನ್ನು ಪರೀಕ್ಷಿಸಲು ದೇವರು ಅಬ್ರಾಹಮನಿಗೆ ಹೇಳುತ್ತಾರೆ ನೀನು ನಿನ್ನ ಒಬ್ಬನೇ ಮಗ ಇಜಾಕನನ್ನು ತೆಗೆದುಕೊಂಡು ಮೊರೆಯ ಪರ್ವತಕ್ಕೆ ಹೋಗು ಅಲ್ಲಿ ನಿನ್ನ ಮಗನನ್ನು ನನಗೆ ಬಲಿಯಾಗಿ ಅರ್ಪಿಸು ಅಂತ ಒಂದು ಆಜ್ಞೆ ಕೊಡುತ್ತಾರೆ ದೇವರು ಹಾಗೆ ಅಬ್ರಹಾಮ ತನ್ನ ಏಳು ಅಥವಾ ಎಂಟು ವರ್ಷ ಪ್ರಾಯದ ಮುಗ್ಧ ಬಾಲಕ ಸಣ್ಣ ಮಗುವನ್ನು ಅವನ ಜೊತೆಗೆ ದಹನ ಬಲಿಗೆ ಬೇಕಾದಂಥ ಬಾಕಿ ಎಲ್ಲ ವಸ್ತುಗಳನ್ನು ಶೇಖರಿಸಿಕೊಂಡು ಆ ಪರ್ವತದತ್ತ ಹೋಗುತ್ತಾನೆ ಹೋಗುವಾಗ ದಾರಿಯಲ್ಲಿ ಈ ಸಣ್ಣ ಬಾಲಕ ಮುಗ್ಧ ಬಾಲಕ ತಂದೆಯ ಬಲಿ ಕೇಳುತ್ತಾನೆ ಅಪ್ಪ ಬೆಂಕಿ ಇದೆ ಬೆಂಕಿಗೆ ಬೇಕಾದ ಸಾಧನಗಳಿವೆ ಹಾಗೂ ನಮ್ಮ ಬಳಿ ಕಟ್ಟಿಗೆ ಇದೆ ಆದರೆ ದಹನ ಬಲಿಗೆ ಕುರಿಮರಿ ಎಲ್ಲಿದೆ ಅಂತ ಕೇಳ್ತಾನೆ ಇಜಾಕ ಆಗ ಅಬ್ರಹಮ ತುಂಬ ಚಿಂತಾಕ್ರಾಂತನಾಗಿ ತನ್ನ ಸಣ್ಣ ಮಗನಿಗೆ ಏನು ಹೇಳುವುದಂತ ಅವನಿಗೆ ಅರ್ಥ ಆಗುವುದಿಲ್ಲ ಆಗ ಹೇಳ್ತಾನೆ ಮಗ ಈ ಕುರಿಮರಿಯನ್ನು ದೇವರೇ ನಮಗೆ ಕೊಡುವರು ಅಂತ ಹೇಳ್ತಾನೆ ನೋಡಿ ಒಂದು ಸಾವಿರದ ಏಳ್ನೂರ ಅರವತ್ತ ಏಳು ವರ್ಷಗಳ ಮೊದಲು ಯೇಸು ಈ ಪ್ರಪಂಚಕ್ಕೆ ಬರುವ ಅಬ್ರಹಾಮ ಹೇಳಿದಂಥ ಈ ಮಾತು ಪ್ರಾಯಶಃ ಒಂದು ಸಾಂಕೇತಿಕ ಮಾತಾಗಿ ಪರಿವರ್ತನೆಯಾಗುತ್ತದೆ ಒಂದು ಭವಿಷ್ಯವಾಣಿಯಾಗಿ ಇಂದಿನ ಈ ಶುಭ ಸಂದೇಶದಲ್ಲಿ ಅದು ಪರಿವರ್ತನೆಯಾಗುತ್ತದೆ ಯಾಕಂತೇಳಿದರೆ ನಾವು ನೋಡ್ತೇವೆ ಯುಹಾನ್ನ ಸ್ನಾನಿಕ ಯುಹಾನ್ನರು ಯೇಸುವನ್ನು ನೋಡಿದ ಕೂಡಲೇ ಹೇಳುತ್ತಾರೆ ಈಗೋ ದೇವರ ಕುರಿಮರಿ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ದೇವರೇ ನಿರ್ಮಿಸಿದಂಥ ಕುರಿಮರಿ ಅಂತ ಸಂತ ಯುಹಾನ್ನರು ಹೇಳುತ್ತಾರೆ ಹೌದು ನಿಜವಾಗಿಯೂ ಯೇಸು ಸ್ವಾಮಿ ಮಾನವ ಜಾತಿಗಾಗಿ ಮಾನವ ಜಾತಿಯ ಪಾಪ ಪರಿಹಾರಕ್ಕಾಗಿ ದೇವರೇ ಕಳಿಸಿದಂಥ ಕುರಿಮರಿ ನಾವು ನೋಡುತ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಯಜ್ಞಗಳನ್ನು ಅಥವಾ ಬಲಿಗಳನ್ನು ನಾವು ನೋಡುತ್ತೇವೆ ವಿಶೇಷವಾಗಿ ಯಹೂದ್ಯರಲ್ಲಿ ಐದು ಪ್ರಕಾರದ ಬಲಿಗಳಿದ್ದವು ಮೊದಲನೇದಾಗಿ ದಹನ ಬಲಿ ಧಾನ್ಯ ಬಲಿ ಶಾಂತಿಗಾಗಿ ಬಲಿ ಪಾಪ ಪರಿಹಾರಕ್ಕಾಗಿ ಬಲಿ ಹಾಗೂ ಪ್ರಾಯಶ್ಚಿತಕ್ಕಾಗಿ ಬಲಿ ಈ ಪ್ರಕಾರ ಐದು ಬಲಿಗಳನ್ನು ಈ ಯಹೂದ್ಯರು ಮುಖ್ಯವಾಗಿ ಅರ್ಪಿಸುತ್ತಿದ್ದರು ಅದರಲ್ಲಿ ಒಂದನ್ನು ಬಿಟ್ಟು ಅದು ಧಾನ್ಯ ಬಲಿ ಅಂದರೆ ದವಸ ಧಾನ್ಯಗಳನ್ನು ದೇವರಿಗೆ ತಮ್ಮ ಪ್ರಥಮ ಫಲವನ್ನು ದೇವರಿಗೆ ಅವರು ಸಮರ್ಪಿಸುತ್ತಿದ್ದರು ಈ ಒಂದು ಬಲಿಯನ್ನು ಬಿಟ್ಟು ಬಾಕಿ ಎಲ್ಲ ಬಲಿಗಳಲ್ಲಿ ನಾಲ್ಕು ಬಲಿಗಳಲ್ಲಿ ದಹನ ಬಲಿಯಾಗಲಿ ಶಾಂತಿ ಬಲಿಯಾಗಲಿ ಪಾಪ ಪರಿಹಾರಕ್ಕಾಗ ಆಗಲಿ ಅಥವಾ ಪ್ರಾಯಶ್ಚಿತ ಬಲಿ ಈ ನಾಲ್ಕು ಬಲಿಗಳಲ್ಲಿ ನಾವು ಬಲಿಪಶುವನ್ನು ನೋಡುತ್ತೇವೆ ಒಂದು ಕುರಿಯನ್ನು ಹೋರಿಯನ್ನು ಅಥವಾ ಟಗರು ಅಥವಾ ಇಂಥ ಒಂದು ನಿಷ್ಕಲಂಕ ಪ್ರಾಣಿಯನ್ನು ಅವರು ದೇವರಿಗೆ ಸಮರ್ಪಿಸುತ್ತಿದ್ದರು ಯಾಕಂತೇಳಿದರೆ ಯಾಜಕ ಕಾಂಡದಲ್ಲಿ ಮೋಶೆಯ ಕಾನೂನಿತ್ತು ಅಧ್ಯಾಯ ಹದಿನೇ ಇಪ್ಪತ್ನಾಲ್ಕರಲ್ಲಿ ನಾವು ಓದುತ್ತೇವೆ ಕೊಲೆ ಮಾಡಿದವನಿಗೆ ಮರಣದಂಡನೆ ಆಗಬೇಕು ಪಶುಪ್ರಾಣಿಯನ್ನು ಹೊಡೆದು ಕೊಂದವನಿಗೆ ಅದಕ್ಕೆ ಪ್ರತಿಯಾಗಿ ಈಡನ್ನು ಕೊಡಿಸಬೇಕು ಪ್ರಾಣಿಗೆ ಪ್ರತಿಯಾಗಿ ಪ್ರಾಣಿಯನ್ನು ಕೊಡಿಸಬೇಕು ಯಾವನಾದರೂ ಮತ್ತೊಬ್ಬನನ್ನು ಅಂಗಹೀನ ಆಗಿ ಮಾಡಿದರೆ ಅವನು ಮಾಡಿದಂತೆ ಅವನಿಗೆ ಮಾಡಿ ಮಾಡಬೇಕು ಅಂದರೆ ಅವನ ಅವಯವಗಳನ್ನು ಮುರಿಯಬೇಕು ಅದಕ್ಕೆ ಬೇಕಾಗಿ ಮೋಶೆಯ ಕಾನೂನು ತುಂಬ ಸ್ಟ್ರಿಕ್ಟ್ ಅಂತ ಹೇಳ್ತೇವೆ ನಾವು ಕಣ್ಣಿಗೆ ಪ್ರತಿಯಾಗಿ ಕಣ್ಣು ಹಲ್ಲಿಗೆ ಪ್ರತಿಯಾಗಿ ಹಲ್ಲು ಹಾಗೂ ಮತ್ತೊಬ್ಬನನ್ನು ಅಂಗವಿಕಲನಾಗಿ ಮಾಡಿದರೆ ಅದೇ ಪ್ರಕಾರ ಸೇಡು ತೀರಿಸಬೇಕು ಅಂತ ಮೋಶೆಯ ಕಾನೂನಿತ್ತು ಅದಕ್ಕಾಗಿ ಮನುಷ್ಯನ ಬಹುತೇಕ ಅಪರಾಧಗಳು ಈ ಬಲಿಯ ಮೂಲಕ ಅವನ ಈ ಪ್ರಾಣಿಗಳ ರಕ್ತವನ್ನು ದಹನ ಮಾಡುವುದರ ಮೂಲಕ ಶುದ್ಧೀಕರಿಸಬೇಬಹುದು ಅಂತ ಮೋಶೆ ಹೇಳುತ್ತಾರೆ ನೋಡಿ ಪಾಪ ಅಂತ ಹೇಳಿದರೆ ಏನು ಪಾಪ ಬೇರೆಯವರ ಜೀವಕ್ಕೆ ವಿರುದ್ಧವಾಗಿ ಮಾಡುವಂಥ ಒಂದು ಅಪರಾಧ ಯಾಕಂತೇಳಿದರೆ ಜೀವಕ್ಕೆ ವಿರುದ್ಧವಾಗಿ ಮಾಡಿದಂಥ ಅಪರಾಧವನ್ನು ಮೋಶೆಯ ಕಾನೂನಿನ ಪ್ರಕಾರ ಜೀವವನ್ನೇ ಕೊಟ್ಟು ಮಾತ್ರ ಪರಿಹಾರ ಮಾಡಬಹುದಿತ್ತು ಪ್ರಾಯಶ್ಚಿತ ಮಾಡಬಹುದಿತ್ತು ಅದಕ್ಕೆ ಬೇಕಾಗಿ ಜೀವದ ಸಂಕೇತ ರಕ್ತ ರಕ್ತ ನಮ್ಮ ಶರೀರದಲ್ಲಿ ಇಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ ಐದು ಆರು ಏಳು ಎಂಟು ಲೀಟರ್ ಈ ರಕ್ತ ನಮ್ಮ ಶರೀರದಿಂದ ತೆಗೆದರೆ ನಾವು ಸತ್ತೇ ಹೋಗ್ತೇವೆ ನಮ್ಮಲ್ಲಿ ಜೀವ ಇಲ್ಲ ಅದಕ್ಕೆ ಬೇಕಾಗಿ ನೋಡಿ ರಕ್ತ ಜೀವನದ ಸಂಕೇತ ಆದುದರಿಂದ ರಕ್ತವನ್ನು ದೇವರಿಗೆ ಸಮರ್ಪಿಸುವುದು ನಮ್ಮಲ್ಲಿರುವಂಥ ಒಳ್ಳೆಯ ವಸ್ತು ಜೀವದ ಬದಲಿಗೆ ರಕ್ತ ಆದರೆ ಮನುಷ್ಯ ಈ ರಕ್ತವನ್ನು ದೇವರಿಗೆ ತನ್ನ ಅಪರಾಧಗಳಿಗಾಗಿ ದೇವರಿಗೆ ಸಮರ್ಪಿಸಿದರೆ ಮನುಷ್ಯ ಸತ್ತೇ ಹೋಗ್ತಾನೆ ಅದಕ್ಕೆ ಬೇಕಾಗಿ ಒಂದು ನಿಷ್ಕಲಂಕ ಕಲಂಕ ಇಲ್ಲದಂಥ ಒಂದು ಪ್ರಾಣಿಯನ್ನು ತಂದು ಅದರ ರಕ್ತವನ್ನು ಯಜ್ಞ ಬಲಿ ಅಥವಾ ಹೋಮ ಬಲಿಯಲ್ಲಿ ದೇವರಿಗೆ ಅರ್ಪಿಸುತ್ತಿದ್ದರು ಆದರೆ ಕಾಲ ಕಳೆದಂತೆ ನಾವು ನೋಡುತ್ತೇವೆ ಈ ಬಲಿಗಳು ಬಲಿದಾನಗಳು ಕೇವಲ ಬಲಿದಾನಗಳಷ್ಟಾಗಿಯೇ ಉಳಿಯುತ್ತೇವೆ ಅದರಲ್ಲಿ ಏನು ಪ್ರಯೋಜನ ಇರುವುದಿಲ್ಲ ಜನರು ಪಾಪವನ್ನು ಹೆಚ್ಚಾಗಿ ಮಾಡುತ್ತಾ ಕೇವಲ ಈ ಬಲಿಗಳನ್ನು ಬಲಿದಾನಗಳನ್ನು ಪ್ರಾಣಿಗಳ ಬಲಿದಾನಗಳನ್ನು ಕೊಡುತ್ತಿದ್ದರು ಅದಕ್ಕೆ ಬೇಸತ್ತು ಯಶಾಯ ಪ್ರವಾದಿಯ ಗ್ರಂಥದಲ್ಲಿ ಸ್ವಯಂ ಈಶ್ ದೇವರೇ ಹೇಳುತ್ತಾರೆ ಅಧ್ಯಾಯ ಒಂದರಲ್ಲೇ ನಾವು ಓದುತ್ತೇವೆ ನೀವು ಲೆಕ್ಕವಿಲ್ಲದಷ್ಟು ಯಜ್ಞಗಳನ್ನು ನನಗೆ ಅರ್ಪಿಸುವ ಉದ್ದೇಶ ಏನು ಅಂತ ಯಶಾಯ ಪ್ರವಾದಿಗೆ ದೇವರು ಹೇಳುತ್ತಾರೆ ಮುಂದೆ ಹೇಳುತ್ತಾರೆ ಟಗರುಗಳು ದಹನ ಬಲಿಗಳು ಪ್ರಾಣಿಗಳ ಕೊಬ್ಬು ಇದೆಲ್ಲ ನನಗೆ ಸಾಕಾಯಿತು ಕೋರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಸಂತೋಷ ಪಡುವುದಿಲ್ಲ ಅಂತ ದೇವರು ಯಶಾಯನಿಗೆ ಹೇಳುತ್ತಾರೆ ಅದಕ್ಕೆ ಬೇಕಾಗಿ ದೇವರೇ ಒಂದು ಯೋಜನೆಯನ್ನು ಮಾಡುತ್ತಾರೆ ಮನುಕುಲದ ಪಾಪ ಪರಿಹಾರಕ್ಕಾಗಿ ತನ್ನ ಒಬ್ಬನೇ ಮಗ ಪವಿತ್ರ ನಿಷ್ಕಲಂಕ ಮಗ ಯೇಸು ಸ್ವಾಮಿಯನ್ನು ಪರಮತೃತ್ವದ ಎರಡನೇ ಸದಸ್ಯನನ್ನು ಮನುಷ್ಯನ ಪಾಪ ಪರಿಹಾರಕ್ಕಾಗಿ ಯಾಕಂತೇಳಿದರೆ ಕುರಿ ಟಗರು ಹೋರಿಗಳ ರಕ್ತ ಅಪರ್ಯಾಪ್ತವಾಗಿತ್ತು ಮನುಷ್ಯನ ಪಾಪಕ್ಕೆ ಇಡೀ ಮಾನವ ಜನತೆಯ ಪ ಜನತೆಯ ಪಾಪ ಪರಿಹಾರಕ್ಕಾಗಿ ಅದಕ್ಕೆ ಬೇಕಾಗಿ ಪರಿಶುದ್ಧವಾದ ಒಂದು ಕುರಿಮರಿ ಅದು ದೇವರು ದೇವರ ಮಗ ಅವರಲ್ಲಿ ಪಾಪವಿಲ್ಲ ಕಳಂಕವಿಲ್ಲ ಈ ಕುರಿಮರಿಯನ್ನು ದೇವರು ಈ ಪ್ರಪಂಚಕ್ಕೆ ಕಳುಹಿಸುತ್ತಾರೆ ಯೇಸುಸ್ವಾಮಿ ಮತ್ತು ಅವರ ಒಂದೇ ಒಂದು ಆ ಬಲಿದಾನದಿಂದ ಹೇಗೆ ನಾವು ನೋಡುತ್ತೇವೆ ಇಡೀ ಮಾನವ ಕುಲದ ಪಾಪ ಪರಿಹಾರಕ್ಕೆ ಇದು ಇದು ಪರ್ಯಾಪ್ತವಾಗಿತ್ತು ಈ ಒಂದು ಬಲಿದಾನ ಅದಕ್ಕೆ ಬೇಕಾಗಿ ನಾವು ನೋಡುತ್ತೇವೆ ಪವಿತ್ರ ಬೃಹಸ್ಪತಿ ವಾರದ ದಿನ ಯೇಸುಸ್ವಾಮಿ ತನ್ನ ಶಿಷ್ಯರ ಜೊತೆಗೆ ಸಾಂಕೇತಿಕವಾಗಿ ಈ ಬಲಿದಾನವನ್ನು ನಡೆಸುತ್ತಾರೆ ಆ ಒಂದು ಹಾಲ್ ಅಂತ ಹೇಳ್ತೇವೆ ನಾವು ಅಲ್ಲಿ ಊಟಕ್ಕೆ ಕೂತಿರುವಾಗ ಅಂತಿಮ ಭೋಜನದ ಸಮಯದಲ್ಲಿ ಸಾಂಕೇತಿಕವಾಗಿ ಈ ಬಲಿದಾನವನ್ನು ಅವರು ಪ್ರತಿಷ್ಠಾಪಿಸುತ್ತಾರೆ ಮರುದಿನ ನಿಜವಾಗಿಯೂ ವಾಸ್ತವಿಕವಾಗಿ ಆ ಕಲ್ವಾರಿ ಪರ್ವತದ ಮೇಲೆ ಯೇಸು ಸ್ವಾಮಿ ತನ್ನ ರಕ್ತ ಹಾಗೂ ಮಾಂಸವನ್ನು ಮಾನವನ ಪಾಪದ ಪರಿಹಾರಕ್ಕಾಗಿ ಆ ಶಿಲುಬೆಯ ಮೇಲೆ ಅರ್ಪಿಸುತ್ತಾರೆ ಅದೇ ಬಲಿದಾನವನ್ನು ನಾವು ಪ್ರತಿದಿನ ಈ ಪೂಜೆಯ ಸಮಯದಲ್ಲಿ ಇಲ್ಲಿ ನಾವು ನಡೆಸುತ್ತೇವೆ ಅನುಸರಿಸುತ್ತೇವೆ ಆದುದರಿಂದ ನೋಡಿ ಇಂದಿನ ಶುಭ ಸಂದೇಶದಲ್ಲಿ ಹೇಳಿದ ಮಾತು ಯೇಸುವನ್ನು ನೋಡುತ್ತಲೇ ಇಗೋ ದೇವರ ಕುರಿಮರಿ ಮನುಷ್ಯನ ಪಾಪ ಪರಿಹಾರಕ್ಕಾಗಿ ಈ ಪ್ರಪಂಚಕ್ಕೆ ಬಂದಂಥ ದೇವರ ಕುರಿಮರಿ ಅಂತ ಸನ್ ಸ್ನಾನಿಕ ಯುಹಾನರು ಹೇಳುತ್ತಾರೆ ಆದರೆ ಇಂದಿನ ಸಂದೇಶವೇನು ಈ ಬಲಿದಾನದ ಸಂದೇಶವೇನು ನೋಡಿ ಈ ಸಂದೇಶದಲ್ಲಿ ಈ ಪೂಜಾ ವಿಧಿಯಲ್ಲಿ ಅಥವಾ ಪ್ರ ಈ ಪಾಠಗಳಲ್ಲಿ ನಮಗೆ ಸಿಗುವಂಥ ಸಂದೇಶ ಏನಂತ ಹೇಳಿದರೆ ಈ ದೇವರ ಕುರಿಮರಿಯಲ್ಲಿ ನಾವು ದೇವರ ಅನುಭವವನ್ನು ಅಥವಾ ದೈವಾನುಭವವನ್ನು ಪಡೆಯುವುದು ಹಾಗೂ ಪಡೆಯುವುದು ಮಾತ್ರವಲ್ಲ ಈ ದೈವಾನುಭವವನ್ನು ನಾವು ಬೇರೆಯವರಿಗೆ ಹಸ್ತಾರಿ ಹಸ್ತಾಂತರಿಸುವುದು ಅಥವಾ ಕೊಡುವುದು ನೋಡಿ ಶಿಷ್ಯರು ಸ್ನಾನಿಕ ಯುಹಾನರು ಹೇಳುವಾಗ ಈಗೋ ದೇವರ ಕುರಿ ಮೀರಿ ಆ ಸ್ವರದಲ್ಲಿ ಶಿಷ್ಯರು ಯೇಸುವಿನಲ್ಲಿ ದೇವರನ್ನು ಗುರುತಿಸುತ್ತಾರೆ ಹಾಗೂ ಈ ದೈವಾನುಭವವನ್ನು ಅವರು ಬೇರೆಯವರಿಗೆ ಕೊಡುತ್ತಾರೆ ಅದೇ ಪ್ರಕಾರ ಇಂದಿನ ಮೊದಲನೇ ವಾಚನದಲ್ಲಿ ಕೂಡ ನಾವು ನೋಡುತ್ತೇವೆ ಸಂವೇಲನಿಗೆ ಮೂರು ಬಾರಿ ದೇವರು ಕರೆಯುತ್ತಾರೆ ಆದರೆ ಅವನು ದೇವರ ಸ್ವರವನ್ನು ಗುರುತಿಸುವುದಿಲ್ಲ ಅದಕ್ಕೆ ಬೇಕಾಗಿ ಹೋಗಿ ತನ್ನ ಮಾಸ್ಟರ್ ಅಂತ ಹೇಳ್ತೇವೆ ಗುರು ಎಲಿಯನ ಬಲಿ ಹೋಗಿ ಕೇಳುತ್ತಾರೆ ಯಾರು ನನ್ನನ್ನು ಯಾಕೆ ಕರೆದಿ ಆ ಎಲಿಯ ಅವನ ಗುರು ಈ ಈ ಮಾತಿನಲ್ಲಿ ದೇವರ ಸ್ವರವನ್ನು ಕೇಳುತ್ತಾನೆ ಹಾಗೂ ಹೇಳುತ್ತಾನೆ ಮೂರನೇ ಬಾರಿ ದೇವರು ಕರೆದ್ರೆ ನೀನು ಹೇಳು ನಾನಿಲ್ಲಿ ಪ್ರಸ್ತುತವಾಗಿದ್ದೇನೆ ಹೇಳಿ ನಿಮ್ಮ ಇಚ್ಛೆ ಹೀಗೆ ಹೇಳಿಬಿಡ್ತಾರೆ ಯಾಕಂತೇಳಿದರೆ ಎಲ್ಲಿಯ ಆ ದೇವರ ಆ ಮಾತಿನಲ್ಲಿ ಅಥವಾ ತನಗೆ ಕೇಳಿ ಬರುವಂಥ ಮಾತಿನಲ್ಲಿ ದೇವರನ್ನು ಕಾಣುತ್ತಾನೆ ಹಾಗೂ ಈ ಸಂದೇಶವನ್ನು ಹಾಗೂ ತನ್ನ ದೈವಾನುಭವವನ್ನು ಈ ಸಣ್ಣ ಹುಡುಗ ಸಾಮೇಲನಿಗೆ ಕೊಡುತ್ತಾನೆ ಇಂಥದ್ದೇ ದೈವಾನುಭವವನ್ನು ನಾವು ಸಂತ ಪೌಲರ್ ಎರಡನೇ ವಾಚನದಲ್ಲಿ ನೋಡುತ್ತೇವೆ ಹೇಗೆ ಎರಡನೇ ವಾಚನದಲ್ಲಿ ತನ್ನ ವಿಶ್ವಾಸವನ್ನು ಕೊರಿಂತಿಯದವರಿಗೆ ಕುರಿತದವರಿಗೆ ಹಂಚುವ ಮೂಲಕ ಸಂತ ಪೌಲರು ಈ ದೈವಾನುಭವವನ್ನು ಬೇರೆಯವರಿಗೆ ಕೊಡುತ್ತಾರೆ ಮುಂದೆ ನಾವು ನೋಡುತ್ತೇವೆ ಯೇಸುವಿನ ಶಿಷ್ಯರು ಯೇಸುವಿನ ಜೊತೆಗೆ ಇರುವಾಗ ಆತನ ಸಂಗಾತಿಯಲ್ಲಿ ಈ ದೈವಾನುಭವವನ್ನು ಪಡೆಯುತ್ತಾರೆ ಅವರು ತಮ್ಮಷ್ಟಕ್ಕೆ ನಿಲ್ಲುವುದಿಲ್ಲ ಈ ದೈವಾನುಭವವನ್ನು ಮುಂದೆ ಪ್ರಥಮ ಧರ್ಮಸಭೆಗೆ ತಿಳಿಸುತ್ತಾರೆ ಹಾಗೂ ಆ ಧರ್ಮಸಭೆಯಿಂದ ಈ ದೈವಾನುಭವ ನಮ್ಮ ಬಳಿಗೆ ನಾವು ಇಂದು ಈ ದೇವರ ಅಥವಾ ಯೇಸುವಿನ ದೈವಾನುಭವವನ್ನು ಪ್ರತಿಯೊಂದು ನಮ್ಮ ಜೀವನದ ಘಟನೆಗಳಲ್ಲಿ ನಾವು ಪಡೆಯುತ್ತೇವೆ ಈ ಅನುಭವವನ್ನು ನಾವು ಮಾತ್ರ ಇಟ್ಟುಕೊಂಡರೆ ಸಾಲದು ಯಾಕಂತ ಹೇಳಿದರೆ ಯೇಸುಸ್ವಾಮಿ ನಮ್ಮ ಹೃದಯದಲ್ಲಿ ಇರುವಂಥ ಬರುವಂಥ ಆ ಯೇಸುಸ್ವಾಮಿ ಒಂದು ನಿಧಿ ಒಂದು ಖಜಾನೆ ಇದ್ದ ಹಾಗೆ ಇದನ್ನು ನಮ್ಮೊಳಗೆ ಇಟ್ಟುಕೊಂಡರೆ ಅದರಿಂದ ಏನು ಪ್ರಯೋಜನವಿಲ್ಲ ಇಂದಿನ ಸಂದೇಶ ನಮಗೆ ಹೇಳುತ್ತದೆ ಈ ದೈವಾನುಭವವನ್ನು ನಾವು ಬೇರೆಯವರ ಜೊತೆಗೆ ಹಂಚಬೇಕು ಹೇಗೆ ಐದು ಪ್ರಕಾರಗಳಲ್ಲಿ ಆರು ಪ್ರಕಾರಗಳಲ್ಲಿ ನಾವು ನೋಡುತ್ತೇವೆ ಪ್ರತಿಯೊಂದು ಪೂಜೆಯ ಸಮಯದಲ್ಲಿ ರೊಟ್ಟಿಯನ್ನು ಈ ವೇದಿಕೆಯ ಮೇಲೆ ಮುರಿಯುವಾಗ ನಮಗೆ ದೈವಾನುಭವ ಆಗುತ್ತದೆ ಪವಿತ್ರ ಧರ್ಮ ಗ್ರಂಥಗಳ ಪಾಠಗಳನ್ನು ಕೇಳುವಾಗ ನಾವು ದೈವರ ದೇವರ ದರ್ಶನವನ್ನು ಮಾಡುತ್ತೇವೆ ದೈವಾನುಭವ ನಮಗೆ ಆಗುತ್ತದೆ ಆರಾಧನೆ ಮತ್ತು ಧಾರ್ಮಿಕ ಅನುಷ್ಠಾನಗಳಲ್ಲಿ ಸೇರಿದಂಥ ಆ ಜನರಲ್ಲಿ ನಾವು ದೈವಾನುಭವವನ್ನು ಕಾಣುತ್ತೇವೆ ಪವಿತ್ರ ಪರಮ ಪ್ರಸಾದದಲ್ಲಿ ನಾವು ದೈವಾನುಭವವನ್ನು ಪಡೆಯುತ್ತೇವೆ ನಮ್ಮೊಳಗಿರುವಂಥ ಪವಿತ್ರಾತ್ಮನ ಪ್ರೇರಣೆಯಲ್ಲಿ ನಾವು ದೈವಾನುಭವವನ್ನು ಪಡೆಯುತ್ತೇವೆ ನಮ್ಮ ಪ್ರಾರ್ಥನೆಗಳ ಸಮಯದಲ್ಲಿ ನಮಗೆ ದೈವಾನುಭವವಾಗುತ್ತದೆ ಹಾಗೂ ನಮ್ಮ ಜೀವನದ ಪ್ರತಿಯೊಂದು ಘಟನೆಯಲ್ಲಿ ನಮಗೆ ನಾವು ನೋಡಲು ಸಶಕ್ತರಾಗಿದ್ದರೆ ಈ ದೈವಾನುಭವವನ್ನು ನಾವು ಪಡೆಯುತ್ತೇವೆ ಈ ಸ್ವರ ನಮಗೆ ಕೇಳಿಸಿಕೊಳ್ಳಬೇಕಾದರೆ ನಾವು ಸಿದ್ಧರಾಗಿರಬೇಕು ಹೇಗೆ ಪ್ರಾರ್ಥನಾಮಯ ಜೀವನ ಹಾಗೂ ಒಂದು ರೀತಿಯ ಮೌನ ಅದು ಶೂನ್ಯ ಮೌನವಲ್ಲ ಎಂಟಿ ಸೈಲೆನ್ಸ್ ಅಂತ ಹೇಳ್ತೇವೆ ನಾವು ಶೂನ್ಯ ಮೌನವಲ್ಲ ಆದರೆ ದೇವರಿಗಾಗಿ ಸಮರ್ಪಿತವಾದಂಥ ಮೌನದಲ್ಲಿ ನಾವು ದೇವರ ಸ್ವರವನ್ನು ಕೇಳಲು ಸಾಧ್ಯ ನೋಡಿ ಒಮ್ಮೆ ಒಬ್ಬ ಸನ್ಯಾಸಿಯ ಬಳಿ ಒಬ್ಬ ಯುವಕ ಬಂದು ಹೇಳ್ತಾನೆ ನನಗೆ ದೇವರ ಆಗಬೇಕು ನನಗೆ ದೈವ ದರ್ಶನವಾಗಬೇಕು ಗುರುಗಳೇ ನನಗೆ ಸ್ವಲ್ಪ ಸಹಾಯ ಮಾಡಿ ಆಗ ಆ ಸನ್ಯಾಸಿ ಆ ಯುವಕನನ್ನು ನದಿಯ ಬಳಿಗೆ ಕರೆದುಕೊಂಡು ಹೋಗ್ತಾರೆ ಹಾಗೂ ನದಿ ಅಲ್ಲಿ ಎತ್ತಿದ ನಂತರ ಈ ಯುವಕನನ್ನು ನದಿಯಲ್ಲಿ ಮುಳುಗಿಸ್ತಾರೆ ಪೂರ್ಣವಾಗಿ ಮುಳುಗಿಸಿ ಆಗ ಅವನಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತದಂತೆ ನೀರಿನ ಒಳಗೆ ಆದರೂ ಈ ಸನ್ಯಾಸಿ ಬಿಡುವುದಿಲ್ಲ ಸ್ವಲ್ಪ ಅಲ್ಲೇ ಇಡ್ತಾರೆ ಅವ ಅವನನ್ನು ಬಿಡುವಾಗ ಈ ಯುವಕ ಮೇಲೆ ಬರುವಾಗ ಸನ್ಯಾಸಿ ಕೇಳುತ್ತಾರೆ ನೀರಿನಲ್ಲಿರುವಾಗ ನಿನಗೆ ಏನು ತೋರುತ್ತಿತ್ತು ನಿನ್ನ ಮನಸ್ಸಿನಲ್ಲಿ ಮುಖ್ಯವಾಗಿ ಏನು ಬರುತ್ತಿತ್ತು ಆಗ ಈ ಯುವಕ ಹೇಳ್ತಾನೆ ಸ್ವಾಮಿ ನೀವು ಕೂಡ ಎಂಥದ್ದು ತಮಾಷೆ ಮಾಡ್ತೀರಾ ನೀರಿನಲ್ಲಿರುವಾಗ ನನ್ನ ಒಂದೇ ಒಂದು ಬಯಕೆ ನಾನು ಉಸಿರಾಡಬೇಕು ನನಗೆ ಜೀವಂತವಾಗಿ ಇರಬೇಕು ನಾನು ಉಸಿರಾಡಬೇಕು ಇದೇ ಒಂದು ಆಲೋಚನೆ ನನ್ನ ಮನಸ್ಸಿನಲ್ಲಿತ್ತು ಅಂತ ಹೇಳ್ತಾನೆ ಆಗ ಆ ಗುರು ಅವನಿಗೆ ಹೇಳ್ತಾರೆ ನೋಡಿ ಇಂಥದ್ದೇ ಒಂದು ಈ ವಿಚಾರವನ್ನು ಅಥವಾ ಈ ಬಯಕೆಯನ್ನು ನೀನು ಹೇಗೆ ಬದುಕಬೇಕು ನೀರಿನಲ್ಲಿರುವಾಗ ನೀನು ಹೇಗೆ ಬದುಕಬೇಕು ಅಂತ ತವಕ ಪಡ್ತಿದ್ದಿ ಅಂಥದ್ದೇ ಒಂದು ಬಯಕೆ ನಿನ್ನೊಳಗೆ ಇದ್ದರೆ ನಾನು ದೇವರನ್ನು ಕಾಣಬೇಕು ಅಂತ ಆ ಬಯಕೆ ಇದ್ದರೆ ಖಂಡಿತವಾಗಿಯೂ ನೀನು ದೇವರನ್ನು ನೋಡಲು ದೈವಾನುಭವವನ್ನು ಪಡೆಯಲು ಸಾಧ್ಯ ಅಂತ ಹೇಳ್ತಾರೆ ಎಲಿಯ ಸಾಮ್ವೆಲ ಸಂತ ಪೌಲರು ಶಿಷ್ಯರು ತಮ್ಮ ದರ್ಶನದ ಹಂತದಲ್ಲಿ ಮಾತ್ರ ನಿಲ್ಲುವುದಿಲ್ಲ ಈ ದೈವಾನುಭವವನ್ನು ಬೇರೆಯವರ ಜೊತೆಗೆ ಹಂಚುತ್ತಾರೆ ಶಿಷ್ಯರಂತೆ ನಮಗೂ ಇಂದು ಒಂದು ವೈಯಕ್ತಿಕ ದೇವರ ಅನುಭವವಾಗುವಂಥ ಅನೇಕ ಸಂದರ್ಭಗಳು ನಾನು ಮೊದಲೇ ಹೇಳಿದೆ ನಮಗೆ ಸಿಗುತ್ತವೆ ನಮ್ಮ ಜೀವನದಲ್ಲಿ ಆದರೆ ನಾವು ಕೇವಲ ಈ ದೈವ ಅನುಭವವನ್ನು ನಮ್ಮ ಕ್ರಿಸ್ತಿಯ ದೇವರ ಈ ಅನುಭವವನ್ನು ನಮ್ಮ ಒಳಗೆ ಮಾತ್ರ ಇಟ್ಟುಕೊಂಡಿರುವುದಲ್ಲ ನಾವು ಕೂಡ ಈ ಕ್ರೈಸ್ತ ಅನುಭವವನ್ನು ಬೇರೆಯವರಿಗೆ ನಾವು ಹಂಚಬೇಕು ಈ ಅನುಭವವನ್ನು ನಾವು ಬೇರೆಯವರಲ್ಲಿ ಹಂಚಬೇಕು ಅಂತ ಇಂದಿನ ಪವಿತ್ರ ಧರ್ಮಸಭೆ ನಮಗೆ ಕರೆ ನೀಡುತ್ತದೆ ಸ್ನಾನಿಕ ಯುಹಾನರಂತೆ ಬಲಿಯರ್ಪಣೆಗಾಗಿ ದೇವರು ನೇಮಿಸಿದ ಕುರಿಮರಿ ಯೇಸು ಸ್ವಾಮಿಯನ್ನು ನಮ್ಮ ಜೀವನದಲ್ಲಿ ಸ್ವಾಗತಿಸಿ ಗುರುತಿಸಿ ಅವರನ್ನು ಅವರ ಈ ಅನುಭವವನ್ನು ಪಡೆದು ಈ ಅನುಭವವನ್ನು ಬೇರೆಯವರ ಜೊತೆಗೆ ಹಂಚುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ ಎಂದು ಈ ಪೂಜೆ ಬಲಿದಾನದಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸುವ ಆಮೇನು